ಮಾಜಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿಯವರ ಸುಪುತ್ರ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಅವರಿಗೆ ಇವತ್ತು ಹೈಕೋರ್ಟ್ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಇದ್ದಂತಹ ಪೀಠ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಂಡು ಮೂವರಿಗೂ ಕೂಡ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ನಿನ್ನೆಯಷ್ಟೇ FIR ದಾಖಲಾಗಿತ್ತು. ಲೋಕಾಯುಕ್ತ ADGP ಗಣಿ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತಂಡದ ಮುಖ್ಯಸ್ಥ IPS ಎಂ ಚಂದ್ರಶೇಖರ್ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ವಿರುದ್ಧ FIR ದಾಖಲಾಗಿತ್ತು. ಆ FIR ಎಚ್ ಡಿ ಕುಮಾರಸ್ವಾಮಿ A1 ಆರೋಪಿಯಾಗಿದ್ದರೆ ನಿಖಿಲ್ ಕುಮಾರಸ್ವಾಮಿ A2 ಆರೋಪಿ ಮತ್ತು ಸುರೇಶ್ ಬಾಬು A3 ಆರೋಪಿಯಾಗಿದ್ದರು. ಗಣಿ ಹಗರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ತಮಗೆ ಬೆದರಿಕೆಯನ್ನು ಹಾಕಿದರೆ ಆ ಮುಖಾಂತರ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ IPS ಚಂದ್ರಶೇಖರ್ ಅವರು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ವಿರುದ್ಧ FIR ದಾಖಲು ಮಾಡುವಂತೆ ಬೆಂಗಳೂರಿನ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರು. ಸೊ ಕೋರ್ಟ್ ಆದೇಶದ ಮೇರೆಗೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ 3 ಜನ ಕೂಡ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಇವತ್ತು ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಕೆಲವು ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಿನ ಸಂಜಯನಗರ ಠಾಣೆಯಲ್ಲಿ ದಾಖಲಾಗಿರುವ ಆಕ್ಷೇಪಾರ್ಹ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಂಥೇಳಿ ರಾಜ್ಯ ಸರ್ಕಾರವೇ ತಿಳಿಸಿದೆ. ಅಲ್ಲದೆ ಆಕ್ಷೇಪಾರ್ಹವಾದಂತಹ ಪ್ರಕರಣ ಆಧರಿಸಿ ಕುಮಾರಸ್ವಾಮಿಯವರಿಗೆ ದಶಕದ ಹಿಂದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಂಜೂರಾಗಿರುವ ನಿರೀಕ್ಷಣಾ ಜಾಮೀನು ರದ್ದತಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗದು ಮತ್ತು ಮಾಡಬಾರದು. ಈಗಾಗಲೇ ನಿರೀಕ್ಷಣಾ ಜಾಮೀನು ರದ್ದತಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದರೆ ಅದರ ಸಂಬಂಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಲೋಕಾಯುಕ್ತ SIT ನಿರ್ಬಂಧಿಸಲಾಗಿದೆ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ರಾಜ್ಯ ಸರ್ಕಾರವು ಬಲವಂತದ ಕ್ರಮವನ್ನು ತೆಗೆದುಕೊಂಡರೆ ಅರ್ಜಿದಾರರು ನ್ಯಾಯಾಲಯದ ಮುಂದೆ ಬರುವ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ತುರ್ತು ನೋಟಿಸು ಮತ್ತು ಲೋಕಾಯುಕ್ತ SIT ಮುಖ್ಯಸ್ಥ ಚಂದ್ರಶೇಖರ್ ಅವರಿಗೆ ತುರ್ತು ನೋಟಿಸನ್ನು ಜಾರಿ ಮಾಡಲಾಗಿದೆ. ವಿಚಾರಣೆಯನ್ನು December 5 ಮುಂದೂಡಲಾಗಿದೆ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ಅವರ ವಾದ ಏನಿತ್ತು ಅರ್ಜಿಯಲ್ಲಿ ಅಂತ ಹೇಳಿದ್ರೆ, ಕೋರ್ಟ್ ಆದೇಶದ ಮೇರೆಗೆ FIR ದಾಖಲಾಗಿದೆ. FIR ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈಗ FIR ದಾಖಲಿಸಿಕೊಂಡಿರುವಂತಹ ಠಾಣೆಯ ಅಧಿಕಾರಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ಶೋಧ ಅಥವಾ ಜಪ್ತಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ, ರೇಡ್ ಮಾಡಬಹುದು ಪೊಲೀಸರು, ಹೀಗಾಗಿ FIR ತಡೆ ನೀಡಬೇಕು ಎನ್ನುವಂತಹ ಮನವಿಯನ್ನು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುರೇಶ್ ಬಾಬು ಅವರ ಪರ ವಕೀಲರು ಮಾಡಿದರು. ಇದರ ಜೊತೆಗೆ ಎರಡನೆಯ ಪ್ರಮುಖ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಕುಮಾರಸ್ವಾಮಿ ಪರ ವಕೀಲರು. ಏನು ಅಂತೇಳಿದ್ರೆ, ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನಿನಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನಿನಲ್ಲಿರುವಂತಹ ಕುಮಾರಸ್ವಾಮಿ ಗಣಿ ಹಗರಣದ ತನಿಖೆ ನಡೆಸ್ತಿರುವಂತಹ SIT ಮುಖ್ಯಸ್ಥರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸಬೇಕು ಅಂತೇಳಿ SIT ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಸೊ ಅದರ ವಿಚಾರಣೆ ಟ್ರಯಲ್ ಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ಒಂದು ವೇಳೆ ನಿರೀಕ್ಷಣಾ ಜಾಮೀನು ರದ್ದಾಗಬಹುದು ಎನ್ನುವಂಥ ಆತಂಕ ಕೂಡ ಕುಮಾರಸ್ವಾಮಿಗಿತ್ತು. ಸೊ ಅದನ್ನು ಕೂಡ ಇವತ್ತು ಅರ್ಜಿ ಸಲ್ಲಿಕೆಯ ಸಂದರ್ಭದಲ್ಲಿ, ವಾದದ ಸಂದರ್ಭದಲ್ಲಿ ಹೈಕೋರ್ಟ್ನ ಎದುರುಗಡೆ ಮೆನ್ಷನ್ ಮಾಡಿದ್ರು. ಸೊ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು SIT ಸೂಚನೆಯನ್ನು ಕೊಟ್ಟಿದ್ದಾರೆ, ನಿರೀಕ್ಷಣಾ ಜಾಮೀನು ರದ್ದುಪಡಿಸುವಂತೆ, ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಿಲ್ಲ. ಒಂದು ವೇಳೆ ಸಲ್ಲಿಕೆ ಆಗಿದ್ದರೂ ಕೂಡ ಅದರ ಮೇಲೆ ಯಾವುದೇ ನಿರ್ಧಾರಗಳನ್ನು ನ್ಯಾಯಾಲಯ ತೆಗೆದುಕೊಳ್ಳುವಂತಿಲ್ಲ. ಅಲ್ಲಿಗೆ ಕುಮಾರಸ್ವಾಮಿ ಅವರಿಗೆ ಎರಡು ಕಡೆಯಿಂದಲೂ ಕೂಡ ರಿಲೀಫ್ ಸಿಕ್ಕಿದೆ. ಒಂದು FIR ರಿಲೀಫು, FIR ರಿಲೀಫ್ ಅಂತ ಹೇಳಿದ್ರೆ ಈಗ ಪೊಲೀಸರು ಯಾವುದೇ ಬಲವಂತದ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ. ಬಲವಂತದ ಕ್ರಮ ಅಂತ ಹೇಳಿದ್ರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಥವಾ ಸುರೇಶ್ ಬಾಬು ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ರೇಡ್ ಮಾಡುವಂತಿಲ್ಲ, ಅಥವಾ ಅವರನ್ನು ವಿಚಾರಣೆಗೆ ಕರೆಯುವಂತಿಲ್ಲ, ಅವರನ್ನು ಬಂಧನ ಮಾಡುವಂತಿಲ್ಲ. ಇವೆಲ್ಲವೂ ಕೂಡ ಬಲವಂತದ ಕ್ರಮಗಳು. ಸೊ ಇದು ಯಾವುದನ್ನು ಕೂಡ ಮಾಡುವಂತಿಲ್ಲ. ಜೊತೆಗೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕ್ರಿಯೆಯನ್ನು ಕೂಡ ನಡೆಸುವಂತಿಲ್ಲ. ಕುಮಾರಸ್ವಾಮಿಗೆ ಕಾಡಿದಂತಹ ಭಯ ಏನು ಅಂತ ಹೇಳಿದ್ರೆ, ಗಣಿ ಹಗರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರು.
ಸೊ 2015 ಸೊ ಕುಮಾರಸ್ವಾಮಿ ಅವರ ಆತಂಕ ಏನಿತ್ತು ಅಂತ ಹೇಳಿದ್ರೆ, ತನಿಖಾಧಿಕಾರಿ ವಿರುದ್ಧವೇ ಹೇಳಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಮತ್ತು ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ವಿಧಿಸಲಾಗಿದ್ದಂತಹ ಷರತ್ತುಗಳನ್ನು ಕುಮಾರಸ್ವಾಮಿ ಅವರು ಉಲ್ಲಂಘಿಸಿದ್ದಾರೆ ಅಂತೇಳಿ SIT ಆರ್ಗ್ಯೂ ಮಾಡಿತ್ತು. ಹೀಗಾಗಿ ಅವರ ನಿರೀಕ್ಷಣಾ ಜಾಮೀನು ರದ್ದುಪಡಿಸಿ ಅಂತೇಳಿ. ನಿರೀಕ್ಷಣಾ ಜಾಮೀನು ರದ್ದಾಗಿದ್ದರೆ ಕುಮಾರಸ್ವಾಮಿ ಅವರು ಅರೆಸ್ಟ್ ಆಗ್ತಾ ಇದ್ರು. ಸೊ ಅಲ್ಲಿಗೆ ಕುಮಾರಸ್ವಾಮಿ ಅವರಿಗೆ ಎರಡೂ ವಿಚಾರದಲ್ಲೂ ಕೂಡ ಈಗ ಬಿಗ್ ರಿಲೀಫ್ ಕೊಟ್ಟಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ. ಮುಂದಿನ ವಿಚಾರಣೆಯನ್ನು 5 ತಾರೀಕಿಗೆ ಮುಂದೂಡಿದೆ. ಬಿಗ್ ರಿಲೀಫ್ ಕುಮಾರಸ್ವಾಮಿ ಅವರಿಗೆ ಉಪಚುನಾವಣೆಯ ಹೊತ್ತಿನಲ್ಲಿ.